ನೋಡಿ, ಇವತ್ತು ತಮಿಳುನಾಡು ಸರ್ಕಾರ ಬಂದು ನಮ್ಮ ಕನ್ನಡಿಗರ ಒಂದು ಆತ್ಮ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಏನು ಒಂದು ಕಾವೇರಿ ತೀರ್ಪು ನ್ಯಾಯಾಧಿಕರಣ ಕೊಟ್ಟಿದೆ ಅದು ನಮ್ಮ ಕರ್ನಾಟಕದ ವಿರುದ್ಧ ಮಾಡಿದೆ. ಮೊದಲು ನಮ್ಮ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ನಮ್ಮ ಇವರು ವಕೀಲರಾಗಿರ್ತಕ್ಕಂಥ ನಾರಿಮನ್ನ ಬದಲಾವಣೆ ಮಾಡಬೇಕು ಸರ್ಕಾರ. ಈಗಾಗಲೇ ಕಾವೇರಿ ಒಂದು ನ್ಯಾಯಮಂಡಳಿಯಲ್ಲಿ ನಮ್ಮ ಕರ್ನಾಟಕಕ್ಕೆ ಪ್ರತಿ ಬಾರಿ ಈ ಒಂದು ನ್ಯಾಯಾಧಿಕರಣದಲ್ಲಿ ಹಿಂದೇಟಾಗ್ತಾ ಇದೆ. ಸರ್ಕಾರಗಳು ಪ್ರತಿ ಸರ್ಕಾರಗಳು ಈ ಒಂದು ನ್ಯಾಯಾಧಿಕರಣದಲ್ಲಿ ನಮಗೆ ನ್ಯಾಯ ಒದಗಿಸ್ಕೊಡ್ತಾ ಇಲ್ಲ. ಕುಡಿಯೋದಕ್ಕೆ ನಮ್ಮ ಕರ್ನಾಟಕದವ್ರಿಗೆ ನೀರೇ ಇಲ್ಲದ ಕಾಲದಲ್ಲಿ ತಮಿಳ್ನಾಡು ಗಿಡಕ್ಕೆ ನಾವು ಪೈರಿಗೆ ನೀರು ಕೊಡೋಕ್ಕಾಗುತ್ತೆ ಸಾಂಬಾರು ಪದಾರ್ಥ. ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಜನಕ್ಕೆ ಕುಡಿಯೋಕ್ಕೆ ನೀರಿಲ್ಲ, ಅಂಥದ್ರಲ್ಲಿ ತಮಿಳ್ನಾಡಿಗೆ ನಾವು ಈ ನೀರಿಲ್ಲದ ಕೊಡೋದು. ಆ ಒಂದು ಓಟವನ್ನು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳು ಸಹ ಈ ಒಂದು ತಮಿಳ್ನಾಡಿನ ಒಂದು ಏನಿದೆ ಈ ತಮಿಳ್ನಾಡವರು ಕನ್ನಡಿಗರ ಕರ್ನಾಟಕದವರ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ ಕನ್ನಡಕ್ಕೆ ಕನ್ನಡಿಗರಿಗೆ ಕರ್ನಾಟಕ ಅನ್ಯಾಯ ಆಗ್ತಾ ಇದೆ. ಯಾವ ಒಂದು ಸರ್ಕಾರ ಬಂದರೂ ಸಹ ಈ ಒಂದು ಕಾವೇರಿ ನೀರು ತೀರ್ಪಿನಲ್ಲಿ ಬಂದು ಹಿಂದೇಟಾಗ್ತಾ ಇದೆ. ಈಗಾಗಲೇ ಸುಮಾರು ಹೋರಾಟಗಳಾಗಿದೆ. ಈ ಒಂದು ಸುಪ್ರೀಂ ಕೋರ್ಟಲ್ಲಿ ಇರತಕ್ಕಂಥ ಒಂದು ನ್ಯಾಯಾಧಿಕರಣವನ್ನು ನಮ್ಮ ಕಾವೇರಿ ಮಾನಿಟರಿಂಗ್ ಬೋರ್ಡ್ ಹಾಗೂ ಮೇಲುಸ್ತುವಾರಿ ಸಮಿತಿಗೆ ತರಬೇಕು. ಸುಪ್ರೀಂ ಕೋರ್ಟಲ್ಲಿ ಈ ಮೊಕದ್ದಮೆ ಕೈ ಬಿಡಬೇಕು. ಈ ಒಂದು ಕಾವೇರಿ ಮಾನಿಟರಿಂಗ್ ಬೋರ್ಡಲ್ಲಿ ಈ ಮೇಲುಸ್ತುವಾರಿ ಸಮಿತಿಯಲ್ಲಿ ಇದ್ರ ಮುಂದೆ ಹೋದ್ರೆ ಖಂಡಿತ ನಮಗೆ ನ್ಯಾಯ ಸಿಗುತ್ತೆ ಅಂತ ಒಂದು ನಂಬಿಕೆಯಿಂದ ಇವತ್ತು ಕನ್ನಡಿಗರು ನಾವೆಲ್ಲ ಸಂಘ ಸಂಸ್ಥೆಗಳು ಹೋರಾಟ ಮಾಡ್ತಿದ್ದೀವಿ. ಸುಪ್ರೀಂ ಕೋರ್ಟಲ್ಲಿ ಈಗಾಗಲೇ ಕಾವೇರಿ ವಿಷಯದಲ್ಲಿ ತಮಿಳ್ನಾಡು ಕಡೆನೇ ತೀರ್ಪಾಗ್ತಾ ಇದೆ, ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ. ಈಗಲೇ ಅಲ್ಲ, ಸುಮಾರು 30-40 ವರ್ಷಗಳು 25-30 ವರ್ಷಗಳಿಂದ ಕರ್ನಾಟಕಕ್ಕೆ ಕಾವೇರಿ ನೀರು ವಿಷಯದಲ್ಲಿ ಅನ್ಯಾಯ ಆಗ್ತಾನೆ ಇದೆ. ಇದನ್ನ ಕನ್ನಡಿಗರು 6 ಕೋಟಿ ಕನ್ನಡಿಗರು ಯಾವತ್ತೂ ಸಹಿಸೋದಿಲ್ಲ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು, ಸುಪ್ರೀಂ ಕೋರ್ಟ್ ವಕೀಲರು ನಾರಿಮನ್ ಅವ್ರನ್ನ ಬದಲಾವಣೆ ಮಾಡಬೇಕು, ಜೊತೆಗೆ ಮೇಲ್ಮನೆಯನ್ನು ಸಲ್ಲಿಸಬೇಕು, ನೀರನ್ನ ತಮಿಳ್ನಾಡಿಗೆ ಹರಿಸೋದನ್ನ ತಡಿಬೇಕು, ನಿಲ್ಲಿಸಬೇಕು. ಇನ್ನು ಹೆಚ್ಚಿನ ಹೋರಾಟ ಆಗೋದಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಸುಪ್ರೀಂ ಕೋರ್ಟ್ಗೆ ಮೇಲ್ಮನೆಯನ್ನು ಸಲ್ಲಿಸೋದ್ರ ಮುಖಾಂತರ ಈ ಒಂದು ಹೋರಾಟಕ್ಕೆ ಒಂದು ಅಂತಿಮವನ್ನ ಕಾಣಬೇಕು. ಕನ್ನಡಿಗರ ತಾಳ್ಮೆಯನ್ನ ತಮಿಳ್ನಾಡು ಸರ್ಕಾರ ಒಂದು ಪರೀಕ್ಷೆ ಮಾಡ್ತಾನೆ ಇದೆ. ಈ ಒಂದು ಅನ್ಯಾಯ ಸುಮಾರು 25 ವರ್ಷಗಳಿಂದ ನಡೀತಾನೆ ಇದೆ. ಕನ್ನಡ ಇನ್ನ ಮೇಲೆ ಯಾವುದೇ ರೀತಿಯಲ್ಲಿ ಸಹಿಸೋದಿಲ್ಲ. ಕನ್ನಡ ಸಂಘ ಸಂಸ್ಥೆಗಳು ಬೀದಿಗಿಳಿದು ಹೋರಾಟ ಮಾಡಿ ಈ ರಾಜ್ಯದಲ್ಲಿ ಒಂದು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ.